ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ.
ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ, ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ
ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ.
ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ, ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ
ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ.
ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಾನೆ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ, ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಾನೆ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ
ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದೊಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ.
ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ
ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೊಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೊಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ.
ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ
ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಹಾಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ.
ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಹಾಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ
ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ. ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ
ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಹಾಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ
ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೊಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೊಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಹಾಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ.
ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಹಾಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರ, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ, ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ
ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೊಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ. ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು. ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಶ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೊಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಆಗೇ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮುನಿರತ್ನ ಕುರುಕ್ಷೇತ್ರ. ಇದೊಂದು ಕನ್ನಡ ಸಿನಿಮಾ ಆಗಿದೆ ಹಾಗೂ 2019 ಈ ಸಿನಿಮಾ ರಿಲೀಸ್ ಆಗಿತ್ತು. ಮಹಾಭಾರತವನ್ನು ಕನ್ನಡದಲ್ಲಿ ತೋರಿಸಲು ಇದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಹಾಗೂ ದುರ್ಯೋಧನ ಪಾತ್ರದಲ್ಲಿ ದರ್ಶನ್ ಅವರು ಕಾಣಿಸಿಕೊಂಡಿದ್ದರು ಹಾಗೂ ಕರ್ಣನ ಪಾತ್ರದಲ್ಲಿ ಅರ್ಜುನ್ ಸರ್ಜಾ, ಕೃಷ್ಣನ ಪಾತ್ರದಲ್ಲಿ ರವಿಚಂದ್ರನ್, ಶಕುನಿಯ ಪಾತ್ರದಲ್ಲಿ ರವಿಶಂಕರ್, ನಿಖಿಲ್ ಕುಮಾರಸ್ವಾಮಿ ಅಭಿಮನಿ ಪಾತ್ರವನ್ನು ತೆಗೆದುಕೊಂಡಿದ್ದರು. ಸೋನು ಸೂದ್ ಅವರು ಅರ್ಜುನನ ಪಾತ್ರವನ್ನು ಮಾಡಿದರೆ ಇನ್ನೊಂದು ಕಡೆ ಭೀಷ್ಮನ ಪಾತ್ರವನ್ನು ಅಂಬರೀಷ್ ಅವರು ಮಾಡಿದರು. ಧರ್ಮರಾಯನ ಪಾತ್ರವನ್ನು ಶಶಿಕುಮಾರ್ ಅವರು ಮಾಡಿದ್ದಾರೆ ಹಾಗೂ ಭೀಮನ ಪಾತ್ರವನ್ನು ಡ್ಯಾನಿಷ್ ಅವರು ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಕಥೆಗಳನ್ನು ನೋಡೋದಾದರೆ ಮಹಾಭಾರತದ ಮುಖ್ಯ ಸೀನ್ಗಳನ್ನು ಇಲ್ಲಿ ತೋರಿಸಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಜೂಜಾಟದ ಸನ್ನಿವೇಶ. ಹೌದು, ಧರ್ಮರಾಯನಿಗೆ ಜೂಜಾಡಬೇಕು ಅಂತ ಶಕುನಿ ಮತ್ತು ದುರ್ಯೋಧನ ಸೇರಿ ಪ್ರಚೋದನೆ ಕೊಡ್ತಾರೆ ಹಾಗೂ ಇದರಿಂದ ಪಾಂಡವರು ತಮ್ಮ ಎಲ್ಲ ರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ ಹಾಗೂ ದ್ರೌಪದಿಗೆ ಅಲ್ಲಿ ಅವಮಾನ ಕೂಡ ಮಾಡಲಾಗುತ್ತೆ. ಅಲ್ಲಿ ದ್ರೌಪದಿಗೆ ದುರ್ಯೋಧನ ಅವಮಾನ ಮಾಡುತ್ತಿರುವಾಗ ಸಾಕ್ಷಾತ್ ಶ್ರೀಕೃಷ್ಣ ಅವಳ ಸಹಾಯಕ್ಕೆ ಬರ್ತಾನೆ ಹಾಗೂ ಅವಳ ಬೆನ್ನ ಹಿಂದೆ ನಿಂತಿರ್ತಾನೆ. ಇನ್ನೊಂದು ಸನ್ನಿವೇಶವನ್ನು ನೋಡೋದಾದರೆ ಕರ್ಣ ತನ್ನ ಹುಟ್ಟಿನಿಂದ ಪಾಂಡವ ಆಗಿದ್ದರೂ ಸಹ ತನ್ನ ಸ್ನೇಹ ಹಾಗೂ ಗೆಳೆತನವನ್ನು ಉಳಿಸಿಕೊಳ್ಳಲು ದುರ್ಯೋಧನನ ಪರ ಫೈಟ್ ಮಾಡ್ತಾನೆ ಹಾಗೂ ಪಾಂಡವರ ವಿರುದ್ಧವೇ ನಿಲ್ಲುತ್ತಾನೆ. ಇದು ಗೆಳೆತನದ ಸಂಕೇತ ಅಂತಲೇ ಹೇಳಬಹುದು. ಭೀಷ್ಮ ದುರ್ಯೋಧನನ ಕಡೆ ಆಗಿದ್ದರೂ ಕೂಡ ಅವನಿಗೆ ಈ ಜಗಳ ಯುದ್ಧ ಇಷ್ಟ ಇರಲ್ಲ. ಆದರೆ ದುರ್ಯೋಧನ ಯಾರ ಮಾತನ್ನು ಕೂಡ ಕೇಳುವವನಲ್ಲ, ಅವನು ಅನಿಸಿದ್ದನ್ನೇ ಮಾಡುತ್ತಿದ್ದನು. ಇನ್ನೊಂದು ಸನ್ನಿವೇಶದಲ್ಲಿ ಅಭಿಮನ್ಯುವಿನ ಪಾತ್ರವನ್ನು ತೋರಿಸಲಾಗುತ್ತೆ ಹಾಗೂ ಚಕ್ರವ್ಯೂಹದಲ್ಲಿ ಒಬ್ಬನೇ ನುಗ್ಗಿದ ಅಭಿಮನ್ಯು ಎಲ್ಲರ ಜೊತೆ ಫೈಟ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಕೊನೆಯ ಕ್ಷಣದಲ್ಲೂ ಕೂಡ ಅವನು ಬಿಟ್ಟುಕೊಡಲ್ಲ, ಹೋರಾಡಿಯೇ ಸಾಯುತ್ತಾನೆ. ಇದರ ಜೊತೆಗೆ ಸಿನಿಮಾ ಶುರು ಆದಾಗಿಂದ ಅಂತ್ಯದವರೆಗೂ ದುರ್ಯೋಧನನ ದುರಹಂಕಾರ ಎಷ್ಟಿದೆ ಅಂತ ತೋರಿಸಲಾಗುತ್ತೆ. ಎಂದಿಗೂ ಕೂಡ ಅವನ ತಪ್ಪನ್ನು ಒಪ್ಪಿಕೊಳ್ಳದ ದುರ್ಯೋಧನ ತಾನೇ ಸರಿ ಅಂತ ನಡೆದುಕೊಳ್ಳುತ್ತಿರುತ್ತಾನೆ. ಅವನ ಈ ಗುಣ ಒಂದು ಯುದ್ಧಕ್ಕೆ ಕಾರಣ ಆಗುತ್ತೆ ಹಾಗೂ ಎಷ್ಟೋ ಜನ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಕೊನೆಗೆ ಸಂಧಾನ ಮಾಡಿಕೋ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಸಾಮ್ರಾಜ್ಯಕ್ಕೆ ಬಂದಾಗ ಆದರೂ ಕೂಡ ದುರ್ಯೋಧನ ಒಪ್ಪುವುದಿಲ್ಲ. ಇದರಿಂದ ಕೋಪಗೊಂಡ ಕೃಷ್ಣ ಯುದ್ಧ ಹಾಗೆ ಬಿಡಲಿ ಅಂತ ನಿರ್ಧಾರ ಮಾಡ್ತಾನೆ ಹಾಗೂ ಶ್ರೀಕೃಷ್ಣ ಪಾಂಡವರ ಪರ ನಿಲ್ಲುತ್ತಾನೆ. ಹೀಗೆ ಯುದ್ಧ ಎಷ್ಟೋ ದಿನಗಳ ಕಾಲ ನಡೆದು ಹೋಗುತ್ತೆ. ಕೊನೆಗೆ ಕೃಷ್ಣನ ಸಹಾಯದಿಂದ ಪಾಂಡವರು ಜಯಭೇರಿಯನ್ನು ಬಾರಿಸ್ತಾರೆ ಹಾಗೂ ತಮ್ಮ ರಾಜ್ಯವನ್ನು ಹಿಂಪಡೆಯುತ್ತಾರೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.